ನನ್ನ ತಾಯಿಗೆ ಸಹಕಾರಣದ ಈ ಮಾರ್ಗವನ್ನು ಈ ಮನೆಯಲ್ಲಿ ಕೊಲ್ಲುವುದೇ ಇಲ್ಲಪ್ಪ ಇಲ್ಲ. ಎಂತ ರಾಕ್ಷಸರನ್ನು ದೊಡ್ಡ ಅಡವಿಯಲ್ಲಿ ಅಡ್ಡಾಡಿಸಿ ಅಡ್ಡಾಡಿಸಿ ಬಂದಾಗಲೇ ಆ ನನ್ನ ತಾಯಿ ಆತ್ಮಕ್ಕೆ ಶಾಂತಿ. ಒಂದ್ ಸಲ ತಪ್ಪು ಮಾಡಿದ್ರೆ ಅವನನ್ನ ಮನುಷ್ಯ ಅಂತಾರೆ, ಮತ್ತೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ಅವನನ್ನ ಕ್ರೂರ ರಾಕ್ಷಸ ಅಂತಾರೆ. ನಾನಲ್ಲ ಪರಶಿವನಿಂದ ಪ್ರಾಣ ಭಿಕ್ಷೆ ಪಡೆದು ಬಂದ ಶಿವ ಭಕ್ತೆ ಮಾಡಬೇಡಯ್ಯ. ನಾನು ಯಾರು ನರನಾರಿಯರ ಪ್ರಾಣ ಹೇರುವ ನರ ಇಂಪಾಸಿಬಲ್. ಅಂದು ನನ್ನ ಧರ್ಮ ಪತ್ನಿ ಚಂದ್ರಾದೇವಿಯನ್ನು ಬರಿ ತೆಗೆದುಕೊಂಡ ನರಹಂತ ಕಟ್ಟಿನು. ಇನ್ನು ನನ್ನ ಸೊಸೆ ಚಿತ್ರ ಲೇಖಾಲ ಮೇಲೆ ನಿನ್ನ ಕಾಮ ತೋರಿಸಲು ಬಂದರೆ ಇಲ್ಲೇ ಒಂದು ಮಾಡಬೇಕು. ಹಾಗಂದ್ರೆ ಏನು ಅಂತ ಗೊತ್ತೇನೋ ನಿನಗೆ, ಈ ಭೂಮಿಯ ಮೇಲೆ ಒಂದು ಜೀವಿ ಬದುಕಬೇಕು ಅಂದ್ರೆ ಇನ್ನೊಂದು ಜೀವಿಯನ್ನ ಅವಲಂಬಿಸಲೇಬೇಕು. ತನ್ನ ಜನ್ಮ ವೈರಿಯಾದ ಈ ಧರಣೇಂದ್ರ ಪೂಜಾರಿಯ ಸರ್ವನಾಶ ಮಾಡಿದ್ರೆ ಲೋಕ ಮಾರ್ಕಂಡೆಯ ಭವಿಷ್ಯನಿಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ನೋಡು ನಿನಗೆ ಮರಣ ಸಮೀಪಿಸ್ತಾ ಇದೆ. ನಮ್ಮಪ್ಪ ಮೀಸೆ ತಿರುಗಿದ್ರೆ ಸಾಕು ಇಡೀ ಊರೇ ದಡ ದಡ ಅಂತ ನಡುಗುತ್ತೆ. ಆದರೆ ನನ್ನನ್ನ ಹೆಲ್ಪ್ ಕೊಟ್ರೆ ನೀನು ಪರೀಕ್ಷೆ ಹೋಗ್ತೀಯ ಮಗನೇ. ತಂದ ಆಕಾಶದ ಮೇಲೆ ಎತ್ತರಕ್ಕೆ ಹಾಕ್ತಾ ಇರೋ ಹಕ್ಕಿಯ ಪುಕ್ಕವನ್ನ ಎಣಿಸೋ ಜಯ ಅಂದು ನಾನು ಮಾಡಿದ ಚಿಕ್ಕ ಚಿಕ್ಕ ಅಪರಾಧಕ್ಕಾಗಿ ನನ್ನನ್ನ ಕರಾಳ ಸರಮನೆಗೆ ಅಟ್ಟು ಬಿಟ್ಟೆಯಲ್ಲೂ ಹೋಗುದಿಲ್ಲ, ಇನ್ನೂ ಮುಗಿದಿಲ್ಲ ಕಣೋ. ನನ್ನ ನಿನ್ನ ನಡುವೆ ಪ್ರಾರಂಭವಾದ ಕರಾಳ ಕುರುಕ್ಷೇತ್ರ ಅನ್ಯಾಯ ಮಾಡಿದವರನ್ನು ಸೆರೆಮನೆಗೆ ಕಳಿಸಿದ್ದೇನೆ. ಈ ಊರಲ್ಲಿ ನ್ಯಾಯ ಮಾಡಿದ್ದೆ ನ್ಯಾಯ, ನಾ ಮಾಡಿದ್ದೆ ಧರ್ಮ. ಅನ್ಯಾಯ ಮಾಡಿದವರು ಸೆರೆಮನೆಗೆ ಇಟ್ಟಿದ್ದೇನೆ, ಅತ್ಯಾಚಾರ ಮಾಡಿದವನ್ನು ಸ್ಮಶಾನ ಕಟ್ಟಿದ್ದೇನೆ.